ರೇವಣ್ಣನ್ನು ಏನೋ ಸಿಕ್ಸು ಅಂತ ಹೇಳಿ ಈಗ ರೇವಣ್ಣನ್ನು ಕೂರಿಸಿದಾರಲ್ಲ 3 ದಿನ, ಇನ್ನೂ 5 ದಿವಸ ಬೇಕಂತೆ ಪಾಪ. ಹೆಚ್ಚುವರಿ PPAಗಳು ಇದನ್ನು ಹಾಕೋದಕ್ಕೆ ಕೋರ್ಟ್ ಬಂದೆ. ಏನು ಬೇಕು, ಇನ್ನೂ 5 ದಿವಸ ಪಾಪ ಜೈಲಲ್ಲಿ ಕೂರಿಸ್ಬೇಕು. ಇವತ್ತು ನಾನು ಹೇಳ್ತಕ್ಕಂಥದ್ದು ನಿಮಗೆ ಏನಾದರೂ ಅಲ್ಪ ಸ್ವಲ್ಪ ಆ ಪ್ರಮಾಣ ವಚನ ಸ್ವೀಕಾರ ಮಾಡಿದಿರಲ್ಲ ನಿಮ್ಮ ಯೋಗ್ಯತೆಗಳಿಗೆ, ಗೌಪ್ಯವಾಗಿ ಹಿಡಿದಿರ್ತಕ್ಕಂಥ ವಿಷಯದ ಬಗ್ಗೆ ಅಲ್ಪ ಸ್ವಲ್ಪ ನಿಮಗೆ ಗೌರವ ಇದ್ದರೆ, ಮೊದಲು ಅವನು ಯಾರು ಡ್ರೈವರ್ ಇದ್ದಾನಲ್ಲ, ನೀವೇನು ಎಲ್ಲ ಸುತ್ತಕೊಂಡು ಹೋಗಿ ಅರೆಸ್ಟ್ ಮಾಡಿ ಯಾರ್ಯಾರನ್ನ ಸಿಗ್ತಾರನ್ನೆಲ್ಲ ಕರ್ಕೊಂಬಂದು ಇಟ್ಕೋಬೇಕಾಗಿಲ್ಲ. ಆ ಹೆಣ್ಮಕ್ಳು ಮನೆಗಳಿಗೆ ಹೋಗಿ ಅವ್ರಿಗೆ ಹಿಂಸೆ ಕೊಡಬೇಕಾಗಿಲ್ಲ. ಆ ಡ್ರೈವರ್ ಒಬ್ಬನ್ನ ಕೂರಿಸ್ಕೊಳ್ಳಿ. ಇದರ ಎಲ್ಲ ಕತೆ ಪ್ರಾರಂಭದ ಹಂತದಿಂದ ಕೊನೆಯ ಹಂತದವ್ರಿಗೆ ಏನು ಬೇಕಲ್ಲ ಎಲ್ಲ ಸಿಗುತ್ತೆ. ಇರಲಿ, ಯಾರೇ ತಪ್ಪು ಮಾಡಿರಲಿ, ಅವನ್ನ ಎನ್ಕ್ವೈರಿ ಒಳಗೆ ಪ್ರಜ್ವಲ್ದು ಬಂದರೂ ಬರಲಿ, ಯಾರದೇ ಬೇಕಾದರೂ ಬರಲಿ, ಸತ್ಯಾಂಶ ಹೊರಗೆ ಬರಬೇಕು. ಯಾವುದೇ ಕಾರಣಕ್ಕೂ ನಿರಪರಾಧಿಗಳಿಗೆ ಇವತ್ತು ಅನ್ಯಾಯ ಆಗಬಾರ್ದು. ಅದಕ್ಕೋಸ್ಕರ ನಿಮಗೇನಾದರೂ 10 ನಿಮಿಷದ ಕೆಲಸ ಇದು, ಪಾಪ ಎಲ್ಲರನ್ನೂ ಹುಡುಕೊಂಡು ಕರ್ಕೊಂಬರ್ತಿದ್ದಿರಲ್ಲ ಕೆ ಆರ್ ನಗರದಿಂದ, ಬಹುಶಃ ಕೆ ಆರ್ ನಗರದಿಂದ 8 ಜನ ಆಯಿತು 10 ಜನ ಆಯಿತು ಈಗ ಕರ್ಕೊಂಬಂದಿರೋದು. ಕೆ ಆರ್ ನಗರದಲ್ಲೇ ಯಾತಿಗೆ ಬರೀ ಕೇಸ್ ಅಲ್ಲ ಆಗ್ತಾ ಇದ್ದೀರಿ ಪೊಲೀಸ್ ಸ್ಟೇಷನ್ಗೆ, ಕೆ ಆರ್ ನಗರದನ್ನು ಮಾತ್ರ ಯಾಕೆ ಹಿಡ್ಕೊಂಬರ್ತಾ ಇದ್ದೀರಿ? ಒಳನರಸೀಪುರದಲ್ಲಿ ಯಾರೂ ಇರಲಿಲ್ವಾ? ಇಲ್ಲ ಹಾಸನದಲ್ಲಿ ಇರಲಿಲ್ವಾ? ಯಾತಕ್ಕೆ ಇವತ್ತು ನ್ಯಾಷನಲ್ ವುಮೆನ್ ಕಮಿಷನ್ ಮುಂದೆ ಹೋಗಿ ಹೆಣ್ಮಗಳು ಇವತ್ತು ಕಂಪ್ಲೇಂಟ್ ಯಾಕೆ ಕೊಟ್ಟಿದ್ದಾರೆ? ಇಲ್ಲಿ ನಿಮ್ಮ ದಬ್ಬಾಳಿಕೆ, ಯಾರ್ಯಾರಿಗೆ ಹಿಂಸೆ ಕೊಡ್ತಾ ಇದ್ದೀರಿ, ಯಾರು ಪಾಪ ಹೋಗಿ ಹಾಕಿರಬೇಕು. ಒಬ್ಬ ಡ್ರೈವರ್ನ ಹಿಡಿದು ಕೂರಿಸ್ಕೊಂಡು ಸಂಪೂರ್ಣ ಏನೇನು ನಡೆದಿದೆ 14 ವರ್ಷದಿಂದ ಹೋಗಿರೋದು, ಯಾವುದೋ ಖಾಸಗಿ ಚಾನಲ್ನಲ್ಲಿ ಕೂರಿಸ್ಕೊಂಡು ಪಾಪ ಕ್ವಶನ್ ಕೇಳೋದು, ಅವನು ಉತ್ತರ ಕೊಡಬೇಕು. ಇದು ನಾಳೆ SIT ಹೋಗಿ ಯಾವ ರೀತಿ ಉತ್ತರ ಕೇಳ್ಬೋದು SIT, ಅದಕ್ಕೆ ಉತ್ತರ ನೀನು ಹೆಂಗೆ ಕೊಡಬೇಕು? ಇದು ಟ್ರೈನ್ ಅಪ್ಪ, ಮೊನ್ನೆ ಆಗಿರೋದು ಖಾಸಗಿ ಚಾನಲ್ನಲ್ಲಿ 1.5 ಗಂಟೆ ಮಾಡಿದ್ದೀರಿ. ಖಾಸಗಿ ಚಾನಲ್ನಲ್ಲಿ ಏನೇನಿದೆ ಅದೆಲ್ಲ ಹೇಳೋಕೆ ಹೋಗಲ್ಲ ಈಗ. ಅದೆಂಥದ್ದು ಪೆನ್ ಡ್ರೈವ್ ಕೊಡಲಿಲ್ಲ ನಾನು, ಇದು ಮೆಮೊರಿ ಕಾರ್ಡು. ಪೆನ್ ಡ್ರೈವ್ ಕೊಡಲಿಲ್ಲ ಅಂತ ಅಲ್ಲಿ ಹೇಳ್ತಾ ಅವ್ರೀಗ ಆ ಖಾಸಗಿ ಚಾನಲ್ ಮುಂದೆ, ಇಲ್ಲಿ ಹೇಳ್ತಾರೆ ಅವನು ಯಾರೋ ದೇವರಾಜ ಗೌಡಿಗೆ ಪೆನ್ ಡ್ರೈವ್ ಕೊಟ್ಟಿದ್ದೀನಿ ಅಂತ. ನಾನು ಪೆನ್ ಡ್ರೈವ್ ಕೊಡಲಿಲ್ಲ, ಅದೆಂಥ ಮೆಮೊರಿ ಕಾರ್ಡ್ ಅಲ್ಲಿ ಹಾಕಿ ತೋರಿಸ್ದೆ. ಅದೆಂಥದ್ದು ಫೇಸ್ ಲುಕ್ಕು, ಅದು ಒಂದೇ ಸಾಕು ಎನ್ಕ್ವೈರಿಗೆ. ಆ ಖಾಸಗಿ ಚಾನಲಲ್ಲಿ ಇಂಟರ್ವ್ಯೂ ಮಾಡೋರಲ್ಲ, ಆ ಸತ್ಯವನ್ನು ಆ ಖಾಸಗಿ ಚಾನಲ್ ಏನು ಮಾತಾಡ್ಕೊಂಡಿದ್ದಾರೆ, ಪ್ರಶ್ನೆಗಳಿಟ್ಟು ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಂಡಿದ್ದಾರೆ, SIT ಅವ್ರು ಏನು ಪ್ರಶ್ನೆ ಕೇಳ್ಬೋದು, ಆ ಪ್ರಶ್ನೆಗಳನ್ನು ಆ ಖಾಸಗಿ ಮಾಲೀಕರಿಂದ ಕೇಳಿಸಿ ಇಲ್ಲಿ ಅವ್ರು ಉತ್ತರ ತಗೊಂಡಿದ್ದೀರಲ್ಲ. ಇದನ್ನು ಸರಿಯಾದ ರೀತಿ ನೀವು ತನಿಖೆ, ಅವನು ಒಬ್ಬನ ತನಿಖೆ ಮಾಡ್ಕೊಂಡ್ರೆ ಎಲ್ಲ ಇವರ ಬಣ್ಣ ಬಯಲಾಗೋದ್ರಲ್ಲಿ ಯಾರು ತಪ್ಪು ತಕ್ಕುವಾಗಲ್ಲ. ಯಾರ್ಯಾರು ಇದರಲ್ಲಿ ಹೆಣ್ಮಕ್ಳ ಮಾನ ಹರಾಜ್ ಹಾಕಿದ್ದಾರೆ, ಈ ಸರ್ಕಾರದಲ್ಲಿ ಎಲ್ಲರಿಗೂ ಶಿಕ್ಷೆ ತರಬಹುದು. ಇಂಥದ್ದು ಮತ್ತೆ ಇನ್ನೊಂದು ಬಾರಿ ಮಾಡಬಾರದು ಈ ರಾಜ್ಯದಲ್ಲಿ. ರಮೇಶ್ ಜಾರಕಿಹೊಳಿದು ಯಾರೇ ಮಾಡಿದ್ದು, ಯಾರು ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿದು? ಏನಾಯಿತು ರಮೇಶ್ ಜಾರಕಿಹೊಳಿ ಶಿಕ್ಷೆ ಕೊಟ್ರ? ಮಾನಹರಣ ಮಾಡಿದ್ದೆ ಅದು ನೀವು ಮಾಡಿದ್ದು. ಅದು ಬಿಟ್ಟು ಏನು ಮಾಡಿದ್ರಿ? ಒಂದು 4 ದಿವಸ ಪ್ರಚಾರ ಇದು ಆಗೋದಷ್ಟೇ. ಈ ಸರ್ಕಾರಕ್ಕೆ ಇವತ್ತು ಅವರಿಗೆ ಈ ಇಂಥ ಘಟನೆಗಳು ಮುಂದೆ ನಡೀಬಾರ್ದು ಅನ್ನೋದು ಒಂದು ಕಠಿಣವಾದಂಥ ತೀರ್ಮಾನಗಳು ಮಾಡಬೇಕು ಅನ್ನೋದಿಲ್ಲ ಇಲ್ಲಿ. ಇವ್ರಿಗೆ ಬೇಕಾಗಿರೋದು ಇನ್ನೊಂದು 15 ದಿವಸದ ಪ್ರಚಾರ, ಇವರಿಗೆ ಬೇಕಾಗಿರೋದಷ್ಟೇ. ಇವರಿಗೆ ರಾಜ್ಯಪಾಲರಿಗೆ ಇದನ್ನೇ ಹೇಳಿ ಬಂದಿದ್ದೇನೆ. ಇದರಲ್ಲಿ ಈ ಸರ್ಕಾರದಲ್ಲಿ ಇವತ್ತು ಅವರಿಗೆ ಸತ್ಯಾಂಶಗಳು ಹೊರಗೆ ಬರಬೇಕಾಗಿಲ್ಲ. ತಾತ್ಕಾಲಿಕವಾಗಿ ಅವರಿಗೆ ಪ್ರಚಾರ ಬೇಕು, ಕೆಲವು ವ್ಯಕ್ತಿಗಳ ಮಾನಹರಣ ಮಾಡಬೇಕು, ಇದಕ್ಕೆ ಫೇರ್ ಒಂದು ಎನ್ಕ್ವೈರಿ ಆಗಬೇಕು ಅಂತಕ್ಕಂಥದ್ದನ್ನು ಅವ್ರಿಗೆ ಮನವಿ ಕೊಟ್ಟು ಬಂದಿದ್ದೆ. ತನಿಖೆ ನಾನು ಹೇಳಿದ್ದೇನೆ, ಏಕೆಂದರೆ ಇದು ಗವರ್ನರ್ ಮಾಡೋಕ್ಕಾಗಲ್ಲ, ಕೇಂದ್ರ ಸರ್ಕಾರವೂ ಮಾಡೋಕ್ಕಾಗಲ್ಲ ನೇರವಾಗಿ. ರಾಜ್ಯ ಸರ್ಕಾರದ ಒಪ್ಪಿಗೆ ಇಲ್ಲದೆ ಇವರು ಬೇರೆ ತನಿಖೆ ಮಾಡೋಕ್ಕೇನಾಗಲ್ಲ. ನಾವು ಅದಕ್ಕೋಸ್ಕರಲೇ ನಾವು ತೀರ್ಮಾನ ಮಾಡಿರ್ತಕ್ಕಂಥದ್ದು
ವಾಸ್ತವಾಂಶ ಸತ್ಯಾಂಶಗಳಷ್ಟೇ ಅಲ್ಲ, ಸರಿಯಾದ ರೀತಿಯ ಯಾವುದೇ ವ್ಯಕ್ತಿ ಇರಲಿ ಶಿಕ್ಷೆ ಆಗಬೇಕು ಅಂದರೆ ಒಂದು ಸಿ ಬಿ ಐಗೆ ಹೋಗ್ಬೇಕು. ಏನು ಸಿ ಬಿ ಐ ಅಂದರೆ ಇವರು ಅದು ಹೇಳ್ತಾರೆ, ಏನು ಸಿ ಬಿ ಐ ಇಷ್ಟು ಕೊಟ್ಟಿದ್ದೋ ಏನಾಯಿತು ನಿಮ್ಮ ಕಾಲದಲ್ಲಿ? ನನ್ನ ಕಾಲದಲ್ಲಿ ಹೇಳೋರಲ್ಲ ಎಸ್ ಐ ಟಿಗೆ ಎಷ್ಟು ಕೊಟ್ಟಿರಿ ಅಂತೇಳಿ, ಎಸ್ ಐ ಟಿ ನಿಮ್ಮ ತನಿಖೆ ಮಾಡಿಲ್ವ ಅಂತ. ನನ್ನ ಕಾಲದಲ್ಲಿ ಎರಡೂ ಅವಧಿಯಲ್ಲಿ ಯಾವುದೇ ಪ್ರಕರಣವನ್ನು ಎಸ್ ಐ ಟಿಗೆ ಕೊಟ್ಟಿಲ್ಲ, ಅಂಥ ಪ್ರಕರಣ ನನ್ನ ಕಾಲದಲ್ಲಿ ಬರಲಿಲ್ಲ. ಕುಮಾರಸ್ವಾಮಿ ಬಿದ್ದಂಥ ಎರಡು ಅವಧಿನಲ್ಲೂ ಈ ರೀತಿಯ ಪ್ರಕರಣಗಳು ಬರಲಿಲ್ಲ, ಎಸ್ ಐ ಟಿ ಕೊಡಬೇಕಂತ ಪ್ರಮೇಯ ನನಗೆ ಬರಲೂ ಇಲ್ಲ. ಒಂದು ಬಂತು 150 ಕೋಟಿ ಹಣ ಹೇಳದ್ನಲ್ಲ, ಅದನ್ನು ಲೋಕಾಯುಕ್ತಾಗಿ ಕೊಟ್ಟೆ. ಲೋಕಾಯುಕ್ತದಲ್ಲಿ ಕೊನೆಗೆ ಏನಾಯಿತು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಅದರಿಂದ ಇಲ್ಲಿ ಈ ಪ್ರಕರಣವನ್ನು ಇವತ್ತು ನ್ಯಾಯಯುತವಂತ ತನಿಖೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಡಿಮ್ಯಾಂಡ್ ಏನಿದೆ, ಇದು ಆಗಬೇಕಷ್ಟೇ. ಅದನ್ನು ರಾಜ್ಯಪಾಲರಿಗೆ ಹೇಳಿದ್ದೇನೆ, ನಾವು ಕಾನೂನಿನ ವ್ಯಾಪ್ತಿಯೊಳಗೆ ಹೈಕೋರ್ಟ್ ಮುಂದೆ ನಮ್ಮ ವಕೀಲರ ಮುಖಾಂತರ ಈ ನಡೀತಿರ್ತಕ್ಕಂಥ ಈ ಘಟನೆಗಳಿಗೆ ಏನು ಹೇಳ್ತಾ ಇದ್ದೇನೆ. ಈಗ ನಾನು ಮತ್ತೀಗ ನಾನು ವಕೀಲ ಅಲ್ಲ, ನಾನು ದೊಡ್ಡ ಇವನು ಅಲ್ಲ, ಆದರೆ ವಕೀಲರುಗಳೇನಿದ್ದಾರೆ ನಿಮ್ಮ ಮುಂದೆ ಈಗೇನು ಕಳೆದ 2 ದಿವಸಗಳಿಂದ ವಕೀಲರು ಹೇಳಬೇಕಾದಂಥ, ವಕೀಲರು ಅಲ್ಲೇ ವಾದ ಮಾಡಬೇಕಾದಂಥ ವಿಷಯಗಳು ನಿಮ್ಮ ಮುಂದೆ ಏನು ನಮ್ಮ ಮುಂದೆ ಮಾಹಿತಿ ಇಟ್ಟಿದ್ದೇನೆ, ಅದೆಲ್ಲ ನಮ್ಮ ವಕೀಲರ ಗಮನಕ್ಕೆ ತಂದು ಇವತ್ತು ದೊಡ್ಡ ಮಟ್ಟದಲ್ಲಿ ಹೈಕೋರ್ಟೇ ತೀರ್ಮಾನ ತಗೋಬೇಕು. ಇಲ್ಲಿ ಕೊನೆಗೆ ಅಂತಿಮವಾಗಿ ನ್ಯಾಯಾಲಯವೇ ತೀರ್ಮಾನ ತಗೋಬೇಕು. ಅಲ್ಲಿ ಹೋಗಿ ನಮ್ಮ ಒಂದು ಅಹವಾಲನ್ನು ಕೊಟ್ಟು ಅಲ್ಲಿಂದ ಇಲ್ಲ ಒಬ್ಬ ಸಿಟ್ಟಿಂಗ್ ಜಡ್ಜು ಅವರ ಒಂದು ಸಮ್ಮುಖದಲ್ಲೇ ಈ ತನಿಖೆ ಆಗಬೇಕು, ಇಲ್ಲ ಸಿ ಬಿ ಐ ಕೊಡಬೇಕು. ಇದ್ರ ಬಗ್ಗೆ ಕಾನೂನು ಒಂದು ಹೋರಾಟ ಏನು ಮಾಡಬೇಕು ಮಾಡ್ತೀವಿ. ನಾನಿಲ್ಲಿ ಕೃಷ್ಣ ಬೈರೇಗೌಡರಿಗೆ ನೋಡ್ರಿ, ಕೃಷ್ಣ ಬೈರೇಗೌಡರಿಗೆ ಈ ಪೇಪರ್ ಓದಕ್ಕೆ ಹೇಳಿ, ಸಮಯ ಇದ್ರಿ. ನಾವು ಅಪರಾಧ ಮಾಡೋದು ಬಿಡು ಅಂತ ಹೇಳಿದೀವ, ಬಿಡ್ಕೊಂಡು ಕೂತಿರೋರು ನಾವು ಅಪರಾಧ ಮಾಡಿರೋರಿಗೆ ಶಿಕ್ಷೆ ಕೊಡಿ ಅಂತಿದ್ದೀವಿ. ಅವರ ನಡವಳಿಕೆಯಿಂದ ದಿಕ್ಕು ತಪ್ತಾ ಇದೆ. ಕೃಷ್ಣ ಬೈರೇಗೌಡರಿಗೆ ಓದಕ್ಕೆ ಹೇಳಿ ಸ್ವಲ್ಪ. ಆ ಕ್ಯಾಸೆಟ್ ಇದು ಎಂಥದ್ದು ಪೆನ್ ಡ್ರೈವ್ ಬಿಟ್ಟವನು, ಆ ಒಂದು ಪೆನ್ ಡ್ರೈವ್ಗೆ ಕಾರಣಕರ್ತರಿರ್ಬೋದು, ಅದರಲ್ಲಿ ಪಾಲ್ದಾರ ಆಗಿರೋನು, ಆ ಲೈಂಗಿಕ ಕಿರುಕುಳದಲ್ಲಿ ಎಲ್ಲರಿಗೂ ಇವತ್ತು ಕಾನೂನು ಇರ್ತಕ್ಕಂಥದ್ದು ಇದೆ ಇಲ್ಲಿ. ಏನು ಹೇಳಿದ್ರಿ ಸಿದ್ದೀವಿ ಅಯ್ಯರಾಮನ, ಇಲ್ಲಿ ನಡೀತಿರ್ತಕ್ಕಂಥ ತನಿಖೆ ಬಗ್ಗೆ ಸರಿಯಾಗಿ ಮಾಡ್ರಿ ಅಂತ ಹೇಳೋದು ಹೆದರಿಕೆನ ಎದುರಿಸದ? ನಾನು ಎದುರಿಸ್ತಾ ಇದ್ದೀನ, ಅಧಿಕಾರಿಗಳನ್ನ ಎದುರಿಸೋರು ನೀವು. ನಾನು ನನ್ನ ಜೀವನದಲ್ಲಿ ನಾನು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳಲಿಕ್ಕೆ ಬಯಸ್ತೀನಿ ಸರ್ಕಾರದ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗೆ. ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ 2 ಬಾರಿ ನನ್ನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ನನ್ನ ಎದುರಾಳಿಗಳನ್ನು ಇವತ್ತು ಬಲಿ ಆಗ್ತಕ್ಕಂಥದ್ದಕ್ಕೆ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡಿದ್ದೇನಾ? ನನ್ನ ಮೇಲೆ 4 ಕೇಸಿತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 2ನೇ ಬಾರಿ. ಹಿಂದೆ ಏನು ನನ್ನ ಒಂದು ಹೋರಾಟದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಒಂದು 4 ಕೇಸಿತ್ತು. ನಾನು ಮುಖ್ಯಮಂತ್ರಿಯಾಗಿ ಅದನ್ನು ಬೀರ್ಪುಟ್ ಹಾಕ್ಸ್ಕೊಂಡು ಕ್ಲೋಸ್ ಮಾಡಿಸ್ಕೊಳ್ಳಿಕ್ಕೆ ಆಗ್ತಿರಲಿಲ್ವ. ನಾನು ಎಂದೂ ಸಹ ಯಾರನ್ನು ಹಣದ ಮುಖಾಂತರ ಖರೀದಿ ಮಾಡಿ ನನ್ನ ತಪ್ಪುಗಳನ್ನು ಮುಚ್ಚಾಕೊಳ್ಳಿಕ್ಕೆ ಹೋಗಿಲ್ಲ. ನಾನು ತೆಗೆದುಕೊಂಡಂಥ ನನ್ನ ಸರ್ಕಾರದ ತೀರ್ಮಾನಗಳು ಏನೇ ಮಾಡಿದ್ರು ನನ್ನ ಮೇಲೆ ಏನಾದರೂ ಯಾರಾದರೂ ದೂರು ಕೊಟ್ಟಾಗ ಅದು ಫೇರಾಗಿ ತೀರ್ಮಾನಗಳಾಗಲಿ. ಇವತ್ತು ಆ ದೂರುಗಳನ್ನು ನಾನು ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥ ಕೆಲಸ ಮಾಡಲ್ಲ. ಮೆರಿಟ್ ಮೇಲೆ ಈ ದೇಶದ ಕಾನೂನಿನಲ್ಲಿ ತೀರ್ಮಾನ ಆಗಲಿ ಅಂತ ಹೇಳಿ ಇನ್ನೂ 12 ವರ್ಷ ಆದರೂ ಇನ್ನೂ ಒಂದು ಕೇಸನ್ನು ಎದುರಿಸ್ತಾ ಇದ್ದೇನೆ. 12 ವರ್ಷ ಆಯಿತು, ಸಮಾಧಾನವಾಗಿ ನಾನು ನಂಬಿಕೆ ಇದೆ ಮೆರಿಟ್ ಮೇಲೆ ತೀರ್ಮಾನ ಆಗಲಿ ಅಂತ ಹೇಳಿ ಇವತ್ತು ನಾನು ಹಿಡ್ಕೊಂಬರ್ತಾ ಇದ್ದೇನೆ. ನಿಮ್ಮ ಥರ ಏನೇನು ಮಾಡ್ಕೊಂಬಂದಿದ್ದೀರಿ ಇದೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಇವೆಲ್ಲ ಕೆಲವು ವಿಷಯದಲ್ಲಿ ಹೇಳಲಿಕ್ಕೆ ಕಷ್ಟ, ಈ ವ್ಯವಸ್ಥೆ ಒಳಗೆ ವ್ಯವಸ್ಥೆ ಅನ್ನೋದಕ್ಕಿಂತ ಅವ್ಯವಸ್ಥೆ ಅಂತ ಹೇಳಿದ್ನಲ್ಲ, ಇಲ್ಲಿಯ ಅವ್ಯವಸ್ಥೆಗಳು ಕಷ್ಟ ಹೇಳೋದು.